ಬೆಳಗಾವಿ ತಾಲೂಕಿನ ಹದಿನಾರು ಧಾರ್ಮಿಕ ಹಿಂದೂ ದೇವಸ್ಥಾನಗಳಿಗೆ ಜಿಲ್ಲಾ ಧಾರ್ಮಿಕ ಪರಿಷತ್ ಹಾಗೂ ಸಹಾಯಕ ಆಯುಕ್ತ ಆಡಳಿತಾಧಿಕಾರಿಗಳನ್ನು ನೇಮಿಸಲು ಕರ್ನಾಟಕ ರಾಜ್ಯ ಸರ್ಕಾರ ಹೊರಡಿಸಿರುವ ಆದೇಶ ವಿರೋಧಿಸಿ ಬೆಳಗಾವಿ ದಕ್ಷಿಣ ಮತಕ್ಷೇತ್ರದ ಕಾಂಗ್ರೆಸ್ ಘಟಕದ ಮುಖಂಡರು ಮತ್ತು ಕಾರ್ಯಕರ್ತರು ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿದರು ರಾಜ್ಯದಲ್ಲಿ ವಿವಿಧ ದೇವಸ್ಥಾನಗಳಿಗೆ ಆಡಳಿತಾಧಿಕಾರಿಗಳನ್ನು ನೇಮಿಸಿ ದೇವಸ್ಥಾನಗಳ ಆಡಳಿತವನ್ನು ತಮ್ಮ ಸುಪರ್ದಿಗೆ ತೆಗೆದುಕೊಳ್ಳಲು ಸರ್ಕಾರ ಆದೇಶ ಹೊರಡಿಸಿದೆ ಈ ಆದೇಶವನ್ನು ಖಂಡಿಸಿ ಬೆಳಗಾವಿ ದಕ್ಷಿಣ ಮತಕ್ಷೇತ್ರದ ಕಾಂಗ್ರೆಸ್ ಘಟಕದ ಮುಖಂಡರು ಮತ್ತು ಕಾರ್ಯಕರ್ತರು ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿದರು ಸರ್ಕಾರದ ಆದೇಶ ಖಂಡಿಸಿ ಘೋಷಣೆ ಕೂಗಿ ಜಿಲ್ಲಾಧಿಕಾರಿ ಮೂಲಕ ಸರ್ಕಾರಕ್ಕೆ ಮನವಿ ಈ ವೇಳೆ ಮಾತನಾಡಿದ ಬೆಳಗಾವಿ ದಕ್ಷಿಣ ಕ್ಷೇತ್ರ ಕಾಂಗ್ರೆಸ್ ಘಟಕದ ಮುಖಂಡ ಪರಶುರಾಮ್ ಢಗ್ಗೆ ಧರ್ಮದ ಹೆಸರು ಹೇಳಿಕೊಂಡು ಅಧಿಕಾರಕ್ಕೆ ಬಂದಿರುವ ಬಿಜೆಪಿ ಸರ್ಕಾರ ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವ ಕೆಲಸ ಮಾಡುತ್ತಿದೆ ಹಿಂದೂ ದೇವಸ್ಥಾನಗಳ ಹುಂಡಿಗಳ ಮೇಲೆ ಕಣ್ಣು ಹಾಕಿದ್ದು ಧಾರ್ಮಿಕ ಕಾರ್ಯಕ್ರಮಗಳು ತನ್ನ ಮರ್ಜಿಯಂತೆ ನಡೆಸಲು ಹುನ್ನಾರ ನಡೆಸಿದೆ ಇದು ಭಾವನಾತ್ಮಕ ವಿಷಯ ಆಗಿರುವುದರಿಂದ ಜನರ ಜೊತೆ ಸರ್ಕಾರ ಚಲ್ಲಾಟವಾಡಿದರೆ ಗಂಭೀರ ಪರಿಣಾಮ ಎದುರಿಸಬೇಕಾಗತ್ತೆ ಕೂಡಲೇ ದೇವಸ್ಥಾನಗಳನ್ನು ಸುಪರ್ದಿಗೆ ತೆಗೆದುಕೊಳ್ಳುವ ಈ ಆದೇಶವನ್ನ ಹಿಂದಕ್ಕೆ ಪಡೆಯಬೇಕು ಇಲ್ಲವಾದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡಲಾಗುತ್ತೆ ಅಂತ ಎಚ್ಚರಿಕೆ ನೀಡಿದರು ಈ ತಾಲೂಕಿನಲ್ಲಿ ನಮ್ಮ ಹಿಂದೂ ಧರ್ಮದ ದೇವಸ್ಥಾನಗಳನ್ನು ಹಿಂದೂ ದೇವಾಲಯಗಳನ್ನು ಭಾರತೀಯ ಜನತಾ ಪಕ್ಷದ ಸರ್ಕಾರದವರು ಈಗ ಏನು ಅವರು ಅಧಿಕಾರಿಗಳನ್ನು ಏನು ನೇಮಕ ಮಾಡ್ತಾ ಇದ್ದಾರೆ ಇದು ಖಂಡನೀಯ ಮತ್ತು ಈ ಆದೇಶವನ್ನ ತಕ್ಷಣ ಅವರು ರದ್ದುಪಡಿಸಬೇಕು ಯಾಕಂದ್ರೆ ಹಿಂದ ಕಾಂಗ್ರೆಸ್ ಪಕ್ಷದ ಸರ್ಕಾರದಲ್ಲಿ ಕೂಡ ಇದೇ ರೀತಿ ಆದಂತ ಸಂದರ್ಭದಲ್ಲಿ ಪ್ರತಿಭಟನೆಯಲ್ಲಿ ಬೆಳಗಾವಿ ದಕ್ಷಿಣ ಕ್ಷೇತ್ರದ ಕಾಂಗ್ರೆಸ್ ಘಟಕದ ಪದಾಧಿಕಾರಿಗಳು ಕಾರ್ಯಕರ್ತರು ಭಾಗಿಯಾಗಿದ್ದರು ಪವನ್ ಕುಮಾರ್ ಶರ್ಮಾ ಟಿವಿ ನ್ಯೂಸ್ ಕನ್ನಡ ವಿಟಿಯು ಮಹಾವಿದ್ಯಾಲಯದಲ್ಲಿ ನಡೆದಿರುವ ಕೋಟ್ಯಾಂತರ ರೂಪಾಯಿ ಹಣದ ದುರುಪಯೋಗ ಹಗರಣ ಪ್ರಕರಣವನ್ನು ಸಿಒಡಿ ತನಿಖೆಗೆ ಆದೇಶಿಸಬೇಕು ಹಾಗೆಯೇ ವಿಟಿಯು ಉಪಕುಲಪತಿಯವರನ್ನ ಈ ಕೂಡಲೇ ಬಂಧಿಸಬೇಕು ಉಪಕುಲಪತಿಯನ್ನ ಬಂಧಿಸದಿದ್ದರೆ ಸಿಎಂ ಮನೆಯ ಮುಂದೆ ಪ್ರತಿಭಟನೆ ನಡೆಸುವುದಾಗಿ ದಲಿತ ಸಂಘಟನೆ ಒಕ್ಕೂಟ ಎಚ್ಚರಿಕೆ ನೀಡಿದೆ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಉಪಕುಲಪತಿ ಮತ್ತು ಇತರೆ ಆಡಳಿತಾಧಿಕಾರಿಗಳನ್ನು ಈ ಕೂಡಲೇ ಬಂಧಿಸುವಂತೆ ಆಗ್ರಹಿಸಿ ದಲಿತ ಸಂಘಟನೆಯ ಒಕ್ಕೂಟದ ವತಿಯಿಂದ ನಗರದ ಚೆನ್ನಮ್ಮ ವೃತ್ತದ ಬಳಿ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದಲ್ಲಿ ನಡೆದಿರುವ ಕೋಟ್ಯಾಂತರ ರೂಪಾಯಿ ಹಣದ ದುರುಪಯೋಗ ಹಗರಣದ ಪ್ರಕರಣವನ್ನು ಸಿಒಡಿ ತನಿಖೆಗೆ ಆದೇಶಿಸಬೇಕೆಂದು ಸಮತಾ ಸೈನಿಕ ದಳದ ಜಿಲ್ಲಾಧ್ಯಕ್ಷ ಪ್ರವೀಣ್ ಹಿರೇಮಠ ಆಕ್ರೋಶ ವ್ಯಕ್ತಪಡಿಸಿದರು ಈ ಪ್ರಕರಣದ ಪ್ರಮುಖ ಆರೋಪಿಗಳಾದ ಉಪಕುಲಪತಿ ಕರಿಸಿದ್ದಯ್ಯ ಹಾಗೂ ಆಡಳಿತ ಅಧಿಕಾರಿಗಳ ವಿರುದ್ಧ ಪ್ರಕರಣ ದಾಖಲಿಸಿ ಸೇವೆಯಿಂದ ಅಮಾನತುಗೊಳಿಸಬೇಕು ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹಾಗೂ ಉನ್ನತ ಶಿಕ್ಷಣ ಶಿಕ್ಷಣ ಸಚಿವರಿಗೆ ಒತ್ತಾಯಿಸಿದ್ದೇವೆ ಬೇಡಿಕೆ ಈಡೇರದಿದ್ರೆ ಸಿಎಂ ಮನೆಯ ಮುಂದೆ ಪ್ರತಿಭಟನೆ ನಡೆಸಲಾಗುತ್ತೆ ಎಂದು ಸರ್ಕಾರಕ್ಕೆ ನೀಡಿದ್ದಾರೆ ನಾವೆಲ್ಲಾ ದಲಿತ ಸಂಘಟನೆಗಳ ಒಕ್ಕೂಟ ಇಲ್ಲಿ ಸೇರಿ ಸಮತ ಸೈನಿಕಗಳ ನೇತೃತ್ವದಲ್ಲಿ ಅಟ್ವಾಲೆ ಅಣ್ಣನವರು ಒಂದು ಅವರ ಒಂದು ಆಶೀರ್ವಾದದಿಂದ ವೆಂಕಟಸ್ವಾಮಿ ಅಣ್ಣನ ವತಿಯಿಂದ ಎಲ್ಲ ಇಲ್ಲಿ ಸೇರಿ ಬಂದಂಥ ಪದಾತಿಗಳು ಕಾರ್ಯಕರ್ತರ ವತಿಯಿಂದ ಈ ಧರಣಿಯನ್ನು ಯಾಕೆ ನಾವು ಮಾಡ್ತಿದ್ದೇವೆ ಅಂತಂದರೆ ವಿಶ್ವವಿ ವಿಶ್ವೇಶ್ವರಯ್ಯ ಆ ತಾಂತ್ರಿಕ ವಿಶ್ವವಿದ್ಯಾಲಯ ನಡೆದಿರುವ ಒಂದು ಘಟನೆ ಒಂದು ಅನ್ಯಾಯ ಮೋಸ ದೌರ್ಜನ್ಯ ಸುಮಾರು ನೂರ ಎಪ್ಪತ್ತೊಂಬತ್ತು ಪಾಯಿಂಟ್ ಇಪ್ಪತ್ತು ಕೋಟಿ ರೂಪಾಯಿ ಲಪಟ ಆಮೇಲೆ ಹೊಸದಾಗಿ ಯಾರು ಸೇರ್ತಾರೋ ಅವರಿಗೆ ಅವರ ಹೆಸರು ಮೇಲೆ ತೊಗೊಳ್ತ ಹಣ ವಿದ್ಯಾರ್ಥಿಗಳಿಗೆ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಬಂದಂಥ ಸ್ಕಾಲರ್ ಈ ವೇಳೆ ಪ್ರಭು ಹರಿಜನ ಪ್ರವೀಣ್ ಹಿರೇಮಠ ಹನುಮಂತ ಅಗಸಿಮನಿ ಲಕ್ಕಪ್ಪ ತಳವಾರ ಸೇರಿದಂತೆ ದಲಿತ ಸಂಘಟನೆಯ ಒಕ್ಕೂಟದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಪವನ್ ಕುಮಾರ್ ಶರ್ಮಾ ಟಿವಿಐಟ್ ನ್ಯೂಸ್ ಕನ್ನಡ ಬೆಳಗಾವಿ